ಕರ್ನಾಟಕ ಟಿವಿಗೆ ಸ್ವಾಗತ. ಸ್ವೀಟ್ ಕಾರ್ನ್ ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಅಮೆರಿಕನ್ ಸ್ವೀಟ್ ಕಾರ್ನ್ ಬೇಯಿಸಿ ತಿಂದ್ರೆ ರುಚಿಯೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸಲಾಡ್ಗೂ ಕೂಡ ಅಮೆರಿಕನ್ ಸ್ವೀಟ್ ಕಾರ್ನ್ ಬಳಸುತ್ತಾರೆ. ಹಸಿಯಾಗಿ ಸ್ವೀಟ್ ಕಾರ್ನ್ ತಿಂದ್ರೂ ಒಳ್ಳೆಯದೇ, ಆದರೆ ಅಗತ್ಯಕ್ಕಿಂತ ಹೆಚ್ಚು ತಿನ್ನಬಾರದು ಅಷ್ಟೇ. ಇನ್ನು ಅಮೆರಿಕನ್ ಸ್ವೀಟ್ ಕಾರ್ನ್ ತಿನ್ನುವುದರಿಂದ ಆರೋಗ್ಯಕ್ಕಾಗುವ ಲಾಭವೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಿನಿಮಾ, ಶಾಪಿಂಗ್, ದೇವಸ್ಥಾನ, ಮಾರ್ಕೆಟ್, ಎಲ್ಲಿ ಹೋದರೂ ನಿಮಗೆ ಆರಾಮವಾಗಿ ಸಿಗುವ ಹೆಲ್ದಿ ಸ್ನ್ಯಾಕ್ಸ್ ಅಂದರೆ ಸ್ವೀಟ್ ಕಾರ್ನ್. ಸಾಫ್ಟ್ ಆದ ಬೇಯಿಸಿದ ಸ್ವೀಟ್ ಕಾರ್ನ್ಗೆ ಸ್ವಲ್ಪ ಉಪ್ಪು, ಹುಳಿ, ಖಾರ, ಸಿಹಿ ಸೇರಿಸಿ ಸವಿದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಇಂಥ ರುಚಿಕರ ಸ್ನ್ಯಾಕ್ಸ್ ಆರೋಗ್ಯಕ್ಕೂ ಒಳ್ಳೆಯದು. ಸ್ವೀಟ್ ಕಾರ್ನ್ ನಿಯಮಿತವಾಗಿ ಲಿಮಿಟ್ನಲ್ಲಿ ಸೇವಿಸುವುದರಿಂದ ಸೌಂದರ್ಯ ವರ್ಧನೆ ಆಗುತ್ತೆ. ನೀವು ಸ್ವೀಟ್ ಕಾರ್ನಿಂದ ಮಾಡಿದ ಸೂಪ್ ಕೂಡ ಸೇವಿಸಬಹುದು. ಇನ್ನು ನಿಮ್ಮ ಶರೀರದಲ್ಲಿ ವಿಟಮಿನ್ ಕೊರತೆ ಇದ್ದಲ್ಲಿ ಸ್ವೀಟ್ ಕಾರ್ನ್ನ ಖಂಡಿತ ಸೇವಿಸಿ. ಇದರಿಂದ ದೇಹದಲ್ಲಿ ಶಕ್ತಿಯು ಬರುತ್ತೆ. ಸ್ವೀಟ್ ಕಾರ್ನ್ ಬೇಯಿಸಿ ಕೊಂಚ ಕೊಂಚವೇ ಉಪ್ಪು ಮತ್ತು ತುಪ್ಪ ಸೇರಿಸಿ ಸೇವಿಸಿ. ಇದರಿಂದ ನಿಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶ ಸಿಗುತ್ತೆ. ಆದರೆ ನೀವು ಸ್ವೀಟ್ ಕಾರ್ನ್ ರುಚಿಯಾಗಲೆಂದು ಹೆಚ್ಚೆಚ್ಚು ಉಪ್ಪು, ಖಾರ, ಹುಳಿ, ಸಿಹಿ, ಬೆಣ್ಣೆ, ಎಣ್ಣೆಯನ್ನೆಲ್ಲ ಬಳಸಿದರೆ ಅದರಿಂದ ಆರೋಗ್ಯಕ್ಕೇನು ಲಾಭವಾಗುವುದಿಲ್ಲ, ಬದಲಾಗಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಅಮೆರಿಕನ್ ಸ್ವೀಟ್ ಕಾರ್ನ್ ಸಾಫ್ಟ್ ಆಗಿದ್ದ ಕಾರಣ ಆರಾಮವಾಗಿ ಜೀರ್ಣವಾಗುತ್ತೆ. ಇದರಿಂದ ಮಲಬದ್ಧತೆ ಸಮಸ್ಯೆ ಇದ್ದಲ್ಲಿ ಅದಕ್ಕೂ ಪರಿಹಾರ ಸಿಗುತ್ತೆ. ಜೀರ್ಣಕ್ರಿಯೆ ಸಮಸ್ಯೆ ಇದ್ದಲ್ಲಿ ಅದಕ್ಕೂ ಪರಿಹಾರ ಕಂಡುಕೊಳ್ಳಬಹುದು. ಇನ್ನು ನಿಮಗೆ ಸ್ವೀಟ್ ಕಾರ್ನ್ ತಿಂದರೆ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಸೇವಿಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.